ಯೋಜನೆ ವಿಚಾರವಾಗಿ ಕೇಂದ್ರ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಮಾತಿನ ಸಮರ ಮತ್ತೆ ಮುಂದುವರೆದಿದೆ ಸತ್ಯದ ಗೋರಿಕಟ್ಟಿ ಸುಳ್ಳಿನ ವಿಜೃಂಭಣೆ ಮಾಡುವಾಗ ಕನಿಷ್ಠ ಆತ್ಮ ಸಾಕ್ಷಿಯನ್ನಾದರೂ ಪ್ರಶ್ನಿಸಿಕೊಳ್ಳಿ ಎಂಬ ಕೇಂದ್ರ ಸರ್ಕಾರದ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಹೇಳಿಕೆ ಕುರಿತು ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಮುಖ್ಯಮಂತ್ರಿಗಳು ಸರಣಿ ಟ್ವೀಟ್ ಮಾಡಿ ತಿರುಗೇಟ್ ನೀಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ನಿಮ್ಮ ಬಿಜೆಪಿ ಸರ್ಕಾರ ಮುಖಭಂಗವಾಗುವುದನ್ನು ತಪ್ಪಿಸಲು ಸಲುವಾಗಿ ತಾವು ವ್ಯರ್ಥ ಕಸರತ್ತು ಮಾಡ್ತಿದ್ದೀರಾ ಜನತೆಯ ಬಾಯಾರಿಕೆಯನ್ನು ತಣಿಸಬೇಕಾದ ಕೇಂದ್ರ ಸರ್ಕಾರ ಬದಲಿಗೆ ತನ್ನ ಸುಳ್ಳುಗಳ ದಾಹ ತಣಿಸಿಕೊಳ್ಳಲು ಮುಂದಿನ ಮುಂದಾಗಿ ನೀರಿನ ವಿಚಾರದಲ್ಲಿ ಕ್ಷುಲ್ಲಕ ರಾಜಕಾರಣ ನಡೆಸಿರುವುದು ಬೇಸರದ ಸಂಗತಿ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿರೋದು ನೀವು ಮತ್ತು ನಿಮ್ಮ ಸರ್ಕಾರ ಎಂದು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರದಲ್ಲಿ ಮೋದಿ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಕರ್ನಾಟಕದ ವಿರುದ್ಧ ದ್ವೇಷ ಸಾಧಿಸುವಂತೆ ನಿರಂತರವಾಗಿ ಅನ್ಯಾಯ ಮಾಡಲಾಗ್ತಿದೆ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಸೆಳೆಯಲು ಆನ್ಸರ್ ಮಾಡಿ ಮೋದಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಐದು ಪ್ರಶ್ನೆಗಳನ್ನು ಕೇಳಿದೆ ಅದರಲ್ಲಿ ಎರಡಕ್ಕೂ ಉತ್ತರ ಕೊಟ್ಟವರೇ ಆ ಉತ್ತರಗಳು ಸರಿ ಇಲ್ಲ ಸ್ಪಷ್ಟವಾಗಿಲ್ಲ ಅಂತ ಮೊನ್ನೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಸುದೀರ್ಘವಾಗಿ ಟ್ವೀಟ್ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಯಾರು ಹೌದು ಬರ್ಕೊಟ್ಟಿರ್ತಾರೆ ಅದಕ್ಕೆ ಈಗ ಅವ್ರು ಉತ್ತರ ಕೊಟ್ಟಿರೋದು ಐದು ಪ್ರಶ್ನೆ ಕೇಳಿದ್ದೆ ಸುಮ್ನೆ ನೀವೆಲ್ಲ ಮುಚ್ಚಾಕಳಕ್ಕೆ ಇಳಿದಿರೋ ತೇಪೆ ಹಚ್ಚ ಕೆಲಸ ಮಾಡಬೇಡಿ ಅಂತ ಶ್ರೇಷ್ಠೆ ನೀರಾವರಿ ಯೋಜನೆ ಅಂತ ಬಂದಾಗ ಓಕೆ ತಮಿಳ್ನಾಡು ಕರ್ನಾಟಕ ಒಂದಾದ್ರೆ ಕೇಂದ್ರ ಏನಿದೆ ಕಬಾಬ್ ಮೆಡ್ಡಿ ಕಡ್ಡಿ ಕಬಾಬ್ ಮೆಡ್ಡಿ ಏನಿಲ್ವಲ್ಲ ಹೌದು ಅಲ್ವಾ ಒಳ್ಳೆ ಪಾಯಿಂಟ್ ಇಷ್ಟೇ ಮೇಕೆ ದಾಟು ಪಾದಯಾತ್ರೆ ಮಾಡಿ ದೊಡ್ಡ ಮೈರೇಜ್ ಪಡೆದಂತ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವ್ರ ಬ್ರದರ್ ಸ್ಟಾಲಿನ್ ಸಿ ಎಂ ತಮಿಳ್ನಾಡಲ್ಲಿ ಹೌದು ಈಗ ಅಬ್ಜೆಕ್ಷನ್ ಮಾಡೋದು ಯಾರು ನಮಗೆ ಕರ್ನಾಟಕಕ್ಕೆ ಯಾರು ಕೇಂದ್ರದವರು ಮಾಡ್ತಿರೋದು ತಮಿಳ್ನಾಡು ತಮಿಳ್ನಾಡು ಅವರು ಹೌದು ನಾವ್ ಸರಿ ಹೋದ್ರೆ ಅವ್ರದ್ದೇನಾಯ್ತು ಅಲ್ಲಿ ಅಣ್ಣ ತಮ್ಮ ನಾವು ನೀವು ಸರಿ ಆದ್ರೆ ನಾವೇ ಕೊಟ್ಕೋಬೇಕು ನಾವೇ ಹಂಚ್ಕೋಬಹುದು ಹೌದು ಕರೆಕ್ಟ್ ತಮಿಳ್ ಕರ್ನಾಟಕದಲ್ಲಿ ಬಿಜೆಪಿ ಇದ್ದು ತಮಿಳುನಾಡಲ್ಲಿ ಡಿ ಎಂ ಕೆ ಇದ್ರೆ ಕಿರಿಕೊ ಅವರು ಐ ಎನ್ ಡಿ ಎ ಇವರು ಎನ್ ಡಿ ಎ ಅಂತ ತಮಿಳುನಾಡಲ್ಲೂ ಐ ಎನ್ ಡಿ ಕರ್ನಾಟಕದಲ್ಲೂ ಐ ಎನ್ ಡಿ ಎ ತಾಜ್ ವೆಸ್ಟ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಟೀ ಕುಡಿಬೇಕಾರೆ ಕಾಫಿ ಕುಡಿಬೇಕಾರೆ ಇದು ಅಷ್ಟೇ ಹೌದು ಸರಿ ನಾವು ಸರಿ ಮಾಡ್ಕತ್ತೀವಿ ನಮ್ದು ಅಬ್ಜೆಕ್ಷನ್ ಇದ್ರೆ ತಾನೆ ನೀವು ಬರೋದ್ ಮಧ್ಯ ಇವರೇ ರಾಜಿ ಮಾಡ್ಕೊಂಡ್ರೆ ಇವರೇ ಸರಿ ಮಾಡ್ಕಂಡ್ರೆ ಅವ್ರದ್ದೇನು ಇಲ್ಲ ಈ ಮೂವತ್ತೊಂಬತ್ತು ಕ್ಷೇತ್ರ ತಮಿಳ್ನಾಡು ಇಪ್ಪತ್ತೆಂಟು ಕ್ಷೇತ್ರ ಕರ್ನಾಟಕ ಎಲ್ಲ ಐ ಎನ್ ಡಿ ಹೌದು ನೋಡ್ರಪ್ಪ ಇಷ್ಟು ವರ್ಷ ಬಿಜೆಪಿಯರು ಡಬಲ್ ಗೇಮ್ ಮಾಡಿದ್ರು ನೋಡಿ ಎಲ್ಲಾ ಕಡೆ ಒಂದೇ ಗೆಲ್ಸರ್ ಹೆಂಗ್ ಅನುಕೂಲ ಆಗುತ್ತೆ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಇತ್ತು ತಮಿಳ್ನಾಡು ಐ ಎನ್ ಡಿ ಎ ಮಾಡಿರ್ಲಿಲ್ಲ ನಾವು ಕೇಂದ್ರದಲ್ಲಿ ಕೊಟ್ಟೆ ಇಲ್ಲ ಅಧಿಕಾರಕ್ಕೆ ಬಂದಿಲ್ಲ ಇನ್ನು ತಮ್ನಾಡಲ್ಲ ಎನ್ ಡಿ ಎ ಕರ್ನಾಟಕದಲ್ಲಿ ಎನ್ ಡಿ ಎ ನಾವೇ ಸರಿ ಮಾಡ್ಕೊಂಡು ಕಾವೇರಿ ದೀಶ ಸರಿ ಮಾಡ್ಕಂಡ್ ಓಟ್ ಹಾಕ್ಬಿಟ್ರೆ ಇಡೀ ಅಂತ ಹೌದು ಸ್ಟಾಲಿನ್ ಬೈ ಬಂದಿಲ್ ಮೀಟಿಂಗ್ ಎಲ್ಲ ಆಯ್ತಲ್ಲ ಎನ್ ಡಿ ಎಲ್ಲ ನೋಡಿ ನೀವು ಹಿಂಗ್ ಮಾಡಿದ್ರೆ ಒಪ್ಕೆ ಕೊಟ್ರೆ ನಮ್ ಜನ ಫುಲ್ ಓಟ್ ಹಾಕ್ತಾರೆ ನಮಗೆ ನಾವಿದ ಹೋರಾಟ ಕೊಟ್ಟಿದ್ವಿ ಮೇಕೆದಾಟು ಸಂಬಂಧಪಟ್ಟಂಗೆಲ್ಲ ತಮಿಳುನಾಡು ಕರ್ನಾಟಕ ನಡುವಿನ ವ್ಯಾಜ್ಯವನ್ನ ಸರಿ ಮಾಡ್ತಾ ಅವಕಾಶ ಇಲ್ಲಿ ಪಾಲಿಟಿಕ್ಸ್ ಅಷ್ಟೇ ಕಾಂಗ್ರೆಸ್ ಮಾಡ್ತಿರೋದು ರಾಜಕಾರಣ ಬಿಜೆಪಿ ಮಾಡ್ತಿರೋದು ರಾಜಕಾರಣ ಈ ರಾಜಕಾರಣದ ತೀಟೆ ತೆವಲಿನ ಇದರಿಂದಾಗಿ ಸಾಯ್ತಿರೋದು ಜನ ಜನ ಹೌದು ಜನ ಅಲ್ವಾ ಹೌದು ಕರೆಕ್ಟ್ ಕಾವೇರಿ ವಿಚಾರದಲ್ಲಿ ಇಬ್ರು ಬೆಳೆ ಬೇಯಿಸ್ಕತಾರೆ ಕರ್ನಾಟಕದವರು ಮತ್ತೆ ತಮಿಳುನಾಡಿನ ರಾಜಕಾರಣಿಗಳು ಹೌದು ಈ ಸಮಸ್ಯೆ ಜೀವಂತವಾಗಿದ್ರೆ ಮಾತ್ರ ಇದು ರಾಜಕಾರಣ ನೆಕ್ಸ್ಟ್ ಇನ್ನೊಬ್ರು ಮೇಕೆ ಮೇಕೆದಾಟೋ ಪಾದಯಾತ್ರೆ ಕಾವೇರಿ ಪಾದಯಾತ್ರೆ ಮಾಡೋದ್ ಹೋಗ್ಬಿಟ್ರಿ ಇದು ಕರೆಕ್ಟ್ ಮಾಡಂಗಿಲ್ಲ ಮಾಡೋದಾದ್ರೆ ಮಾಡ್ಬೋದು ರಾಜಕೀಯ ಮಾಡಕ್ಕಿಬ್ರು ಬೆಂಗಳೂರಲ್ಲಿ ಸೇರೋದೇ ಆದ್ರೆ ಎನ್ ಡಿ ಎ ಮೈತ್ರಿ ಕೊಟ್ಟು ಸ್ಟಾಲಿನ ಅಂಡಿ ಇವರಲ್ಲ ಜನಗಳ ಸಮಸ್ಯೆಗೂ ಒಟ್ಟಿಗೆ ಸೇರಿ ಬಿಡಿ ತಮಿಳುನಾಡು ಕರ್ನಾಟಕ ಜನರ ವಿಚಾರಕ್ಕೆ ಸಮಸ್ಯೆ ಏನಲ್ಲಿ ನಾವೇನದ್ ಬಳ್ಸ್ಕೊಳ್ಳಲ್ಲ ಹಿಡಿದಿಡ್ಕತ್ತಿವಿ ನಿಮ್ಗೆ ಕೊಡೋದ್ ಕೊಡ್ತೀವಿ ಕಟ್ಟಕ್ ಪರ್ಮಿಷನ್ ಕೊಡಿ ಅಷ್ಟೇ ಅವ್ರು ಹೇಳ್ಬೇಕು ಸ್ಟಾಲಿನಲ್ಲಿ ಏಯ್ ಅವ್ರು ನಮ್ ನೀರ್ ಕೊಟ್ಟೆ ಕೊಡ್ತಾರೆ ಕಟ್ಬಿಟ್ ಕೊಡ್ತಾರೆ ಅವರು ಕಟ್ಕೊಳ್ಳಿ ಬಿಡಿ ಅಧಿಕಾರದ ರಾಜಕಾರಣಕ್ಕೆ ಒಂದಾಗ್ತಾರೆ ಜನಗಳಿಗೆ ಒಳ್ಳೆ ಒಳ್ಳೇದಾಗೋ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ ಡರ್ಟಿ ಪಾಲಿಟಿಕ್ಸ್ ಅಷ್ಟೇ ಪಾಲಿಟ್ರಿಕ್ಸ್ ಪಾಲಿಟಿಕ್ಸ್